ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕುರಿ. ಎಲ್ಲರೂ ಹೋಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಮ್ಯಾರೇಜ್ಗೆ ಸಾರಿ ಪರ್ಚೇಸ್ ಮಾಡಲಿಕ್ಕಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಆಂಟಿ ವಿರಾಜ್ ಮೂರು ಜನ ಹೋಗ್ತಾ ಇದ್ದೀವಿ. ನಮ್ಮ ಊರ ಪಕ್ಕದಲ್ಲಿ ನಮ್ಮ ಆಂಟಿ ಊರಿರೋ ಕಾರಣಕ್ಕೆ ನಾವು ಮೂರು ಜನ ಹೋಗ್ತಾ ಇದ್ವಿ. ಮುಂದೆ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಬರ್ತಾಯಿದ್ರು. ಬಸ್ಗೆ ವೇಟ್ ಮಾಡ್ತಾಯಿದ್ವಿ, ಅಷ್ಟರಲ್ಲಿ ಬಸ್ ಬಂತು. ನಮ್ಮ ವಿರಾಜ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಬಸ್ಸು ಸ್ವಲ್ಪ ರಶ್ ಕೂಡ ಇತ್ತು. ಮುಂದೆ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಸೇರಿಕೊಂಡು ಎಲ್ಲರೂ ಹೋದ್ವಿ ನೋಡಿ. ಇವಾಗ ನಮ್ಮ ಮಮ್ಮಿನೂ ಬಂದರು. ವಿರಾಜ್ನ ನೋಡಿದ ತಕ್ಷಣ ನೋಡಿ ಎತ್ಕೊಂಡು ಮುದ್ದು ಮಾಡ್ತಾಯಿದ್ದಾರೆ. ಸೇಮ್ ಸೇಮ್ ನೋಡಿ ಡ್ರೆಸ್ ಮತ್ತು ಸಾರಿ. ನಮ್ಮ ಅಣ್ಣ ಬಂದಿರಲಿಲ್ಲ, ಆದ ಕಾರಣಕ್ಕೆ ನಾವು ಎ ಟಿ ಎಮ್ಗೆ ಹೋಗಿ ಅಮೌಂಟ್ ತೆಗಿಲಿಕ್ಕಿತ್ತು. ನಮ್ಮ ಮಮ್ಮಿ ಮತ್ತು ನಾನು ಎ ಟಿ ಎಮ್ಗೆ ಹೋಗಿ ಅಮೌಂಟ್ನ ತಗೊಂಡು ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಸೆಕ್ಯೂರಿಟಿ ಇದೆ ಅಂತ. ನಾಯಿ ಬಂದು ಒಳಗಡೆ ಮಲ್ಕೊಂಡಿದೆ. ನಾವು ಸ್ವಲ್ಪ ಅಮೌಂಟ್ ತಗೊಂಡು ಆಮೇಲೆ ಹೋದ್ವಿ. ಹುಡುಗಿ ಮನೆಯವರು ಕೂಡ ಬಂದಿದ್ದರು. ಅಲ್ಲೇ ಅವರ ಆಂಟಿ ಮನೆ ಇರೋ ಕಾರಣಕ್ಕೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದರು. ನಾವು ಬರ್ತಾಯಿದ್ದೀವಿ ಅನ್ನೋ ಕಾರಣಕ್ಕೆ ಅವರು ಅಡುಗೆ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಬಿಟ್ಟಿದ್ರು. ಅಲ್ಲಿ ನಮ್ಮ ವಿರಾಜಿನ ಜೊತೆ ಆಡಲಿಕ್ಕೆ ನೋಡಿ ಸಣ್ಣ ಪಾಪು ಇತ್ತು. ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಊಟ ಮಾಡಿ ನಂತರ ಸಾರಿ ಪರ್ಚೇಸ್ ಮಾಡಲಿಕ್ಕೆ ನಾವು ಹೊರಟಿವಿ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅವರು. ಎಷ್ಟು ದೊಡ್ಡ ಜನ ಅಂತ ಅಂದರೆ ರಿಚ್ ಇದ್ದರೂ ಕೂಡ ಸ್ವಲ್ಪನೂ ಏನು ರಿಚ್ನೆಸ್ ಅವರ ಫೇಸಲ್ಲಿ ಕಾಣೋದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದರು. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಅವರ ಮನೆ ಹಾಗೂ ಅವರ ನೇಚರ್. ಎಲ್ಲರೂ ಕೂಡಿ ನಾವು ಅಲ್ಲೇ ಸಾರಿ ಪರ್ಚೇಸ್ ಮಾಡಲಿಕ್ಕೆ ಬಂದ್ವಿ. ಎಲ್ಲರೂ ಊಟ ಮಾಡಿ, ಸ್ವಲ್ಪ ದೊಡ್ಡ ಅಂಗಡಿನೇ ಇತ್ತು, ಅವರು ರೆಗ್ಯುಲರಾಗಿ ಅಲ್ಲೇ ಸಾರಿ ಪರ್ಚೇಸ್ ಮಾಡ್ತಾರಂತ ಹೇಳಿಬಿಟ್ಟು ಅಲ್ಲೇ ನಮ್ಮನ್ನ ಕರ್ಕೊಂಡು ಹೋದರು. ನಾವು ಇವತ್ತು ಓನ್ಲಿ ಏನಂದರೆ ಹುಡುಗಿ ಸಾರಿ ಅಷ್ಟೇ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ವು. ಒಂದು 5 ಅಥವಾ 6 ಸಾರಿ ಪರ್ಚೇಸ್ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ನೋಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ಗೆ ನಾವು ದೇವ್ರಿಗೆ ಅಂತ, ನಮ್ಮ ಮನೆ ದೇವ್ರಿಗೆ ಅಂತ ನಾವು ಅರವೆ ಎಲ್ಲ ತೆಗೆಸ್ಬೇಕಾಗುತ್ತೆ. ಆದ ಕಾರಣಕ್ಕೆ ಫಸ್ಟ್ ಎಲ್ಲ ನಾವು ದೇವರ ಕಾರ್ಯಕ್ಕೆ ಎಲ್ಲ ಪರ್ಚೇಸ್ ಮಾಡಿ ನಂತರ ನಾವು ಹುಡುಗಿಗೆ ಸಾರಿ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇವಾಗ 2-3 ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರು. ನಾನು ಫೈನಲ್ ಆಗಿ ತೋರಿಸ್ತೀನಿ ಯಾವ್ಯಾವ ಸಾರಿ ಪರ್ಚೇಸ್ ಮಾಡಿದ್ವಿ ಅಂತ. ಮನೆ ದೇವರು, ಹೆಣ್ಣು ದೇವರು ಮತ್ತು ಗಂಡು ದೇವರು ಎರಡು ಇರೋ ಕಾರಣಕ್ಕೆ ನಾವು ಎರಡು ದೇವ್ರಿಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ತೊಗೊಳ್ತಾ ಇದ್ವಿ. ನೋಡಿ ಸಾರಿ ಅಂಗಡಿ ಯಾವ ಥರ ಇದೆ ಅಂತ. ಸಾರಿ ಪರ್ಚೇಸ್ ಮಾಡೋಕ್ಕೆ ಹುಡುಗಿ ಮತ್ತು ಅವ್ರ ಆಂಟಿ ಎಲ್ಲರ ನೋಡಿ ಬರ್ತಾ ಇದ್ದಾರೆ. ಇವಾಗ ಮುಂದೆ ಕೂಡ ಬಂದಿದ್ದರು, ಮತ್ತು ಹಿಂದೆ ಕೂಡ 3 ಜನ ಬರ್ತಿದ್ರು. ಅವ್ರ ಪಪ್ಪ ಮಮ್ಮಿ ಹಾಗೂ 3-4 ಜನ ಆಂಟಿಯರು ಎಲ್ಲರೂ ಬಂದಿದ್ದರು. ಜೊತೆಗೆ ಮದುವೆ ಹುಡುಗಿ ಅಶ್ವಿನಿ ಸಿಸ್ಟರ್ ಅವರು ತಮ್ಮ ಸಾರಿ ಸೆಲೆಕ್ಟ್ ಮಾಡಲಿಕ್ಕೆ ಬಂದಿದ್ದರು. ಇವಾಗ ದೇವರ ಬಟ್ಟೆಗಳನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ನಂತರ ಫಸ್ಟ್ಗೆ ನಾವು ಅರಿಶಿನ ಸೀರೆನ ಸೆಲೆಕ್ಟ್ ಮಾಡ್ತೀವಿ. ಒಂದು 5-6 ಸಾರಿ ಅವರು ಸೆಲೆಕ್ಟ್ ಮಾಡಲಿಕ್ಕೆ ತಂದಿದ್ದರು. ನಾವು 1-2 ಸಾರಿನ ಸೆಲೆಕ್ಟ್ ಮಾಡಿದ್ವಿ, ಆಮೇಲೆ ಯಾವುದು ಸೆಲೆಕ್ಟ್ ಆಗುತ್ತೋ ಅದನ್ನು ತಗೋಬೇಕಂತ ಇಟ್ಟಿದ್ವಿ. ಸೀರೆ ಎಲ್ಲ ಚೆನ್ನಾಗೇ ಇತ್ತು ಅಲ್ಲಿ. ಫೈನಲಾಗಿ ನಾನು ಒಂದೊಂದಾಗಿ ವಿಡಿಯೋ ಯಾವುದು ಸಾರಿ ತೊಗೊಂಡಿವೆ ಅಂತ ತೋರಿಸ್ತೀನಿ. ಇವಾಗ ಎಲ್ಲ ಸಾರಿ ತೆಗೆದುಬಿಟ್ಟು ಅದರೊಳಗೆ ಸೆಲೆಕ್ಟ್ ಮಾಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಮದುವೆ ಹುಡುಗಿನ ಫಸ್ಟಾಗಿ ನಾವು ಕೇಳಬೇಕಾಗುತ್ತೆ, ಯಾಕಂದರೆ ನಾವು ಸಾರಿ ಉಟ್ಕೊಳ್ಳಲ್ಲ, ಹುಡುಗಿ ಉಟ್ಕೋ ಕಾರಣಕ್ಕೆ ಫಸ್ಟ್ ಅವ್ರನ್ನ ಯಾವ್ದು ಬೇಕು ಅಂತ ಕೇಳಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು. ನೋಡಿ ಒಂದೊಂದೇ ಸಾರಿನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿಕೊಂಡು ಫೈನಲ್ ಯಾವುದು ನಾವು ಪರ್ಚೇಸ್ ಮಾಡಿದ್ವಿ ಅಂತ ಆಮೇಲೆ ತೋರಿಸ್ತೀನಿ. ನೋಡಿ ಒಂದಕ್ಕಿಂತ ಒಂದು ಸಾರಿ ತುಂಬಾ ಚೆನ್ನಾಗಿದ್ವಿ. ಯಾವ ತೊಗೊಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಸಾರಿನೂ ಚೆನ್ನಾಗೇ ಇದ್ವು. ಅದರಲ್ಲೂ ನಮಗೆ ಸಾರಿ ಇಷ್ಟ ಆದರೆ ಏನು ಬಂತು, ಮೊದಲು ಹುಡುಗಿಗೆ ಇಷ್ಟ ಆಗಬೇಕಿತ್ತು. ಯಾಕಂದರೆ ಹುಡುಗಿಗಷ್ಟೇ ನಾವು ಸಾರಿ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಹಾಗಾಗಿ ನಾವು ಹುಡುಗಿಗೆ ಯಾವುದು ಇಷ್ಟ ಆಗುತ್ತೆ ಅಂತ ಫಸ್ಟಾಗಿ ಕೇಳಿಬಿಟ್ಟು ನಂತರ ಸೆಲೆಕ್ಟ್ ಮಾಡಬೇಕಾಗಿತ್ತು. ನೋಡಿ ನಿಮಗೆ ಯಾವ ಸಾಡಿ ಇಷ್ಟ ಆಗುತ್ತೆ? ಇದರಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಸಾಡಿ ಎಲ್ಲ ಇದ್ವು. ಕಮೆಂಟ್ ಮಾಡಿ ತಿಳಿಸಿ ಯಾವ ಸಾಡಿ ಚೆನ್ನಾಗಿತ್ತು, ಮತ್ತು ನಾವು ಫೈನಲಿ ತೊಗೊಂಡಿರೋ ಸಾರಿಯಲ್ಲಿ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಮದುವೆ ಅಂದರೆ ತುಂಬಾ ಕೆಲಸ ಇರುತ್ತವೆ. ನಾವು ಫಸ್ಟಾಗಿ ಸಾರಿ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದು, ಇನ್ನು ಗೋಲ್ಡ್ ಪರ್ಚೇಜ್ ಮತ್ತು ಮದುವೆ ಕೆಲಸ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಏನೇನು ಕೆಲಸ ಇರುತ್ತೆ ಅಂತ. ಅದನ್ನು ನಾನು ಎಲ್ಲನೂ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮದುವೆಗೆ ಇನ್ನೂ 1 ಮಂತ್ ಟೈಮಿಂಗ್ ಇದೆ. ಅದಕ್ಕೆ ನಾವು ಫಸ್ಟ್ಗೆ ನಾವು ಸಾರಿ ಪರ್ಚೇಜ್ ಮಾಡ್ತಾ ಇದ್ವಿ, ಯಾಕೆಂದರೆ ಬ್ಲೌಸ್ ಎಲ್ಲ ಹೊಲಿಸ್ಬೇಕಾಗಿರುತ್ತೆ. ಆದ ಕಾರಣಕ್ಕೆ ಫಸ್ಟಾಗಿ ಸಾರಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ನಂತರ ಗೋಲ್ಡ್ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಸಾಡಿ ಎಲ್ಲನೂ ಇದ್ದಾವೆ. ನೋಡಿದ ತಕ್ಷಣ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅನಿಸ್ಬಿಡುತ್ತೆ. ನಂತರ ನಾವು ಉಟ್ಕೊಂಡ ನಂತರ ನಮ್ಗೆ ಚೆನ್ನಾಗಿ ಅನಿಸ್ಬೇಕಲ್ವ, ಅದು ಆದ ಕಾರಣಕ್ಕೆ ತುಂಬ ಟೈಮ್ ತಗೊಂಡು ಸಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಹೆಣ್ಮಕ್ಕಳು ನಮಗಿಂತ ಚೆನ್ನಾಗಿ ಗಂಡು ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ನಾವು ಉಟ್ಕೊಂಡ ನಂತರ ಯಾವ ಸೀರೆ ಯಾವ ಸಾರಿಯಲ್ಲಿ ಚೆನ್ನಾಗಿ ಕಾಣ್ತೀವಿ ಅಂತಲೂ ಅವರು ಹೇಳಿಬಿಟ್ಟು ಈ ಸಾಡಿನ ತಗೋ ಅಂದರೆ ಆ ಸಾಡಿ ತಗೊಂಡು ನಾವು ವೇರ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ. ಬೇಕಾದರೆ ಒಂದೊಂದು ಸಾರಿ ಚೆಕ್ ಮಾಡಿ ನೋಡ್ಬೋದು ನೀವು. ನಾವು ವೇರ್ ಮಾಡಿದ್ದು ನಮಗೆ ಚೆನ್ನಾಗಿ ಕಾಣಲ್ಲ, ಬೇರೆದವ್ರಿಗೆ ಚೆನ್ನಾಗಿ ಕಾಣುತ್ತೆ ಸಾರಿ. ಅದಕ್ಕೆ ಬೇರೆದವ್ರು ಹೇಳೋದು ಸ್ವಲ್ಪ ಕೇಳಿ ನಾವು ಸಾರಿ ಪರ್ಚೇಸ್ ಮಾಡೋದು ಒಳ್ಳೆಯದಂತ ಹೇಳ್ತೀನಿ ನಾನು. ಈ ಸಾರಿ ಬಂದು ಅಕ್ಷತೆಗೆ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ, ಇದೇ ಫೈನಲ್ ಆಗಿರೋದು ಅನ್ನಿಸ್ತೆ ಸಾರಿ. ಕಲರ್ ಸಾಡಿ ಇದು, ಇನ್ನೂ ನೋಡ್ತಾ ಹೋಗಿ ಸಾರಿ, ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾಡಿ ಎಲ್ಲ ತೋರಿಸುತ್ತಾ ಇದ್ರು.
ಸರಿಯಾಗಿ ಎಲ್ಲ ಸಾರಿನೂ ಸೆಲೆಕ್ಟ್ ಮಾಡಿದ್ವಿ. ಇವಾಗ ತೋರಿಸ್ತೀನಿ ಯಾವ್ಯಾವ ಸಾರಿ ತೊಗೊಂಡಿದ್ವಿ ಅಂತ. ನಾವು ಸಾರಿಯೆಲ್ಲ ಯಾವ ರೀತಿ ಇದಾವಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಮತ್ತು ವಿಡಿಯೋ ಯಾವ ರೀತಿ ಅನಿಸ್ತು ಅಂತ ತಿಳಿಸಿ. ನೋಡಿ, ಈ ರೀತಿ ನಾವು ಸಾರಿನ ಪರ್ಚೇಸ್ ಮಾಡಿದ್ವಿ ಮ್ಯಾರೇಜ್ಗೆ. ವೈಟ್ ಅಂತ ತೊಗೊಂಡಿದ್ವಿ, ಮತ್ತು ಗ್ರೀನ್, ಮತ್ತು ಅಕ್ಕಿ ಕಾಳು ಸಾಡಿ ಅಂತಾರೆ ಅದು, ಮತ್ತು ಹಳದಿ ಸಾಡಿ. ಎಕ್ಸ್ಟ್ರಾ ಒಂದು ಸಾಡಿ ತೊಗೊಂಡಿದ್ವಿ, ಹಳದಿ ಸಾಡಿ ಕೂಡ ಅದು ತೊಗೊಂಡಿದ್ವಿ. ಇದೇ ರೀತಿ ನಮ್ಮ ಅಣ್ಣನ ಮದುವೆ ಪೂರ್ತಿ ಮುಗಿಯೋ ತನಕ ಇದೇ ರೀತಿ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ, ಮತ್ತು ಯಾವ ರೀತಿ ಇದ್ದು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.